ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಹೇಳಿಕೆ ವಿಚಾರ. ಇಬ್ರಾಹಿಂ ಹೇಳಿಕೆಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ತಿರುಗೇಟು. ದೇವೇಗೌಡರು ಕುಳಿತುಕೊಂಡು ತೀರ್ಮಾನ ಮಾಡ್ತಾರೆ, ಯಾರನ್ನು ಉಚ್ಚಾಟನೆ ಮಾಡ್ತಾರೆ ನೋಡೋಣ, ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸಿಕೊಳ್ಳುತ್ತೀರಾ? ಆ ಸಭೆಯಲ್ಲಿ ಯಾರು ಕುಳಿತಿದ್ದಾರೆ ನೋಡಿದ್ರ? ಆ ಜೆ ಎಚ್ ಪಾಟೀಲ್ ಮಗನನ್ನು ಕೂರಿಸಿಕೊಂಡು ಸಭೆ ಮಾಡಿದ್ದಾರೆ. ದೇವೇಗೌಡರನ್ನು 60 ವರ್ಷ ಕಾಂಗ್ರೆಸ್ ಹೇಗೆ ನಡೆಸಿಕೊಳ್ತು? ಕೋಮುವಾದಿ ದೂರವಿಡಬೇಕು ಅಂತ ನಮ್ಮ ಜೊತೆ ಬರ್ತಾರೆ. ದೇವೇಗೌಡರು ಕುಮಾರಸ್ವಾಮಿ ಮಗನನ್ನು ಸೋಲಿಸಿದವರು ಯಾರು? ಅಂತಹ ಕಾಂಗ್ರೆಸ್ಗೆ ಹೋಗಿ ಬೀಳ್ತೀವಿ ಎಂದರೆ ನಮಗೇನು ಅಭ್ಯಂತರ ಇಲ್ಲ. ಕಾಂಗ್ರೆಸ್ ಸಿಪಿಎಂ ಮುಗಿಸಿ ಆಯ್ತು, ಈಗ ನಮ್ಮ ಹತ್ರ ಬಂದಿದ್ದಾರೆ. ಇವತ್ತು ಒರಿಜಿನಲ್ ಕಾಂಗ್ರೆಸ್ ಇಲ್ಲ, ನೆಹರು ಗಾಂಧಿ ಕಾಲದ ಕಾಂಗ್ರೆಸ್ ಈಗ ಇಲ್ಲ. ಇಂತಹ ಕಾಂಗ್ರೆಸ್ಗೆ ಸೇರುವುದಾದರೆ ಮನೆ ಸೇರಿಕೊಳ್ಳಬೇಕಾಗುತ್ತದೆ. ಗುತ್ತಿಗೆದಾರನ ಮನೆ ಮೇಲೆ ಐಟಿ ದಾಳಿ ವಿಚಾರ. ಒಂದು ಮನೆಯಲ್ಲಿ 43 ಕೋಟಿ ರು ದುಡ್ಡು ಇಟ್ಟುಕೊಳ್ತಾರೆ ಅಂದ್ರೆ ಏನು ಅರ್ಥ? ಒಂದು ಮನೆಯಲ್ಲಿ 43 ಕೋಟಿ, ಇನ್ನೊಂದು ಮನೆಯಲ್ಲಿ 40 ಕೋಟಿ ಹಣ ಸಿಕ್ಕಿದೆ. ಅಷ್ಟು ಹಣ ಎರಡು ಮನೆಯಲ್ಲಿ ಇಡಬಹುದಾ? ಹಣಕಾಸು ಮಂತ್ರಿಗಳೇ ಅದನ್ನು ಹೇಳಬೇಕು. ಗುತ್ತಿಗೆದಾರನ ಪರ ಶಿವಲಿಂಗೇಗೌಡ ಬ್ಯಾಟ್ ಬೀಸಿದ ವಿಚಾರ. ಅವರಿಗೆ ಗುತ್ತಿಗೆದಾರ ಪರಿಚಯ ಇರಬೇಕು ಎಂದ ರೇವಣ್ಣ. ಜಿಲ್ಲಾಧಿಕಾರಿಗಳು ಕೆಲ ದಿನ ಕಚೇರಿ ಕೆಲಸ ನಿಲ್ಲಿಸಲಿ, ರೈತರ ಜೊತೆ ಆಟವಾಡಲು ಹೋಗಬೇಡಿ. ವಾರದಲ್ಲಿ 4 ದಿನ ಅಧಿಕಾರಿಗಳನ್ನು ಕೂರಿಸಿಕೊಂಡು ಕುಳಿತರೆ ಹೇಗೆ? ನಾವು ಹೇಗೆ ಕೆಲಸ ಮಾಡಿಕೊಳ್ಳುವುದು? ತಹಸೀಲ್ದಾರ್ಗಳನ್ನು ಕೆಲಸ ಮಾಡಲು ಬಿಡಿ, ಇದು ಜಿಲ್ಲೆಯ ದುರಾದೃಷ್ಟ. ಜೋಳ ಖರೀದಿಸಬೇಕು, ತೆಂಗಿನಕಾಯಿ ಕೊಬ್ಬರಿಯನ್ನು ನಾಫೆಡ್ನಿಂದ ಖರೀದಿಸಬೇಕು, ಇಲ್ಲವಾದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು 2000 ಕಾಯಿ ಹೊಡೆಸುತ್ತೇನೆ. ಅರ್ಚಕರನ್ನು ಕರೆಸಿ ಈ ಜಿಲ್ಲೆಯಲ್ಲಿ ಯಾವ್ಯಾವ ದೇವರುಗಳಿವೆ ಆ ದೇವರ ಹೆಸರೇಳಿ 101 ಕಾಯಿ ಹೊಡೆಯಬೇಕೆಂದು ತೀರ್ಮಾನ ಮಾಡಿದ್ದೇನೆ. ರಾಜ್ಯ ಲೂಟಿಕೋರರ ಕೈ ಸೇರಿದೆ, ಈ ಸರ್ಕಾರಕ್ಕೆ ಒಳ್ಳೆಯ ಬುದ್ಧಿ ಕೊಡಲಿ. ರಾತ್ರಿ 10 ಗಂಟೆಗೆ ಕೇಳಿದ್ರು ಡಿಸಿ ಆಫೀಸ್ನಲ್ಲಿ ಇದ್ದೀನಿ ಅಂತಾರೆ. 5 ಗಂಟೆಯಾದ ಮೇಲೆ ಹೆಣ್ಣು ಮಕ್ಕಳನ್ನು ಯಾಕೆ ಕಚೇರಿಯಲ್ಲಿ ಇಟ್ಟುಕೊಳ್ಳಬೇಕು? ಕೃಷಿ ಇಲಾಖೆ ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಹಾಸನಾಂಬ ಜಾತ್ರಾ ಮಹೋತ್ಸವದ ಕೆಲಸಕ್ಕೆ ಬಳಸಿಕೊಳ್ಳಬಾರದು. ಹಾಸನಾಂಬ ಹೆಸರು ಹೇಳಿ ರೈತರ ಮನೆ ಹಾಳು ಮಾಡಬೇಡಿ ಎಂದರು. ಅದನ್ನ ತಮಿಳುನಾಡಿಗೆ ಕೊಟ್ಬಿಟ್ಟು INT ಗೆಲ್ಲಿಸ್ಕೊಂಡು 40 ಸೀಟ್ ಗೆಲ್ಲಿಸಿ ಇಲ್ಲಿ ಪರಿಹಾರ ಕೊಡಿ, ಬೆಳೆ ಪರಿಹಾರನ INT ಗೆಲ್ಲಿಸ್ಕೊಂಡು ಬೇಡ ಅಂತೀವ? ಇಲ್ಲ ಅಂದರೆ ಸ್ಪಷ್ಟವಾಗಿ ಹೇಳ್ತೀವಿ, ನಾಡಿದ್ದು ನಾಳೆ ನಾಡ್ದು 2 ದಿನ ನೋಡ್ತೀವಿ ಗೊತ್ತಾಯ್ತಾ. ಯಾಕೆಂದರೆ ನಾವು ನೀರಾವರಿ ಸಲಹಾ ಸಮಿತಿ ಕರೆದಿದ್ದು ತೀರ್ಮಾನ ಮಾಡಿವು, ಯಾಕೆ ಇದು ಮಾಡಿಲ್ಲ ಅಂತ ಅನ್ನೋದು ಬೇಡ. ನಾಳೆ ನಾಡ್ದು 2 ದಿನ ನೋಡಿ ಆಮೇಲೆ ನಿರ್ಣಯ ಆಯ್ತು. ಅಲ್ಲಿ ಹೋಗಿ ಗೌರವ ಕಳ್ಕೊಳ್ತೀವಿ, ಯಾಕೆ ಹೋಗಿ ಅಲ್ಲೆಲ್ಲ ಗೌರವ ಕಳ್ಕೊಂಡು ನಮ್ದೇನಿದೆ ರೈಟಿಂಗಲ್ಲಿ ಕಳಿಸ್ಕೊಡ್ತೀನಿ ಅಲ್ಲಿ ಪೂರ್ತಿಯ. ಏನು ಸರ್ ನೀರಾವರಿ ಸಲಹಾ ಸಮಿತಿಗೆ ಅಜೆಂಡಾ ಏನು ಕೊಡ್ತಾರೆ ನೋಡ್ತೀನಿ, ಕೇಳಿದ್ದೀನಿ. ಅಜೆಂಡಾ ಕೊಟ್ಟರೆ ಅದರಂತೆ ಅದಕ್ಕೆ ಪೂರ್ತಿ ರೈಟಿಂಗನ್ನು ನಾನು ಕಳಿಸ್ಕೊಡ್ತೀನಿ. ಸಭೆಗೆ ಹೋಗಿ ಅಲ್ಲಿ ಗೌರವ ಕಳ್ಕೊಳ್ಳೋಕೆ ಯಾಕಪ್ಪ ನಾವು ಮಾಜಿ ಮಂತ್ರಿ ಇದ್ದು ನಾವೊಂದು ಮಾತಾಡೋದು? ಅಲ್ಲಿ ತಿರುಗಿ ಬಂದು ನೆನ್ನೆ ನೋಡಿದೆಯಲ್ಲ ಅಲ್ಲಿ ಹೊಡೆಯೋಕೆ ಹೋಯ್ತವ್ರಪ್ಪ ಆ ಹುಡುಗನು ಸುರೇಶನ್ನು, ನಾವೇ ಯಾಕೆ ಹೋಗಿ ಅಲ್ಲಿ ಮೀಟಿಂಗಲ್ಲಿ ಏನಾದ್ರು ಹೊಡೆಗಿಡಿಸ್ಕೊಂಡು ಅದೇನು ನಾವೇ ಇದು ಮಾಡೋದು? ಅದಕ್ಕೆ ಹೇಳ್ತಾ ರೈಟಿಂಗಲ್ಲಿ ಕಳಿಸ್ಕೊಡ್ತೀನಿ ಎಲ್ಲ ಪೂರ್ತಿ ಏನೇನು ನಡೀತಾ ಐತೆ. ಈ ಸದ್ಯಕಾರ ತಪ್ಪಿಸಿಯಬೇಕಲ್ಲ. ಹಲೋ ಸ್ವಾಮಿ. ಅಲ್ಲ ಪಾಪ ಆತನ್ನೇ ಸ್ಟೇಜಲ್ಲಿ ಕೈ ಹಿಡ್ಕೊಳ್ಳೋದು ಇದು ಬಂದು ನೀವೇ ನೋಡಿದ್ರಲ್ಲ. ಹಾಂ ಉದಾಯ್ತು ಅಲ್ಲಿ ಹೇಳೋದು ಮೈಕ್ ಕಿತ್ಕೊಂಡ್ರು, ರೇವಣ್ಣ ಮೈಕ್ ಕಿತ್ಕೊಂಡ್ರು ಮಾತಾಡುವಾಗ ಅಂದರೆ ನಮ್ಮ ಮರ್ಯಾದೆ ಹೋಗ್ಕಲ್ವಾ? ಯಾಕೆ ಬೇಕಲ್ಲಿ ಹೋಗಿ ಮೈಕ್ ಇಳಿಸ್ಕೊಂಡು ಅದ್ರ ಬದಲು ನಮ್ಮ ವ್ಯೂಸ್ ಏನೈತೆ ರೈಟಿಂಗಲ್ಲಿ ಕಳಿಸ್ಕೊಡೋದು. ಹಲೋ ಸರ್, ಅದು ಕೊಟ್ಟು ಪತ್ರಿಕೆಯವ್ರಿಗೆ ಒಂದು ಬಿಡುಗಡೆ ಮಾಡ್ತೀನಿ.